ಇನ್ನು ಸಿಂಹ ರಾಶಿ, ನೀವು ಸಿಂಹದ ಹಾಗೆ ಗರ್ಜನೆ ಮಾಡೋದು ಅಷ್ಟು ಸಮಂಜಸವಲ್ಲ. ವಿಷಯ ತಿಳಿದುಕೊಂಡು ಗರ್ಜನೆ ಮಾಡೋದು ಇವತ್ತು ಚೆನ್ನಾಗಿರತಕ್ಕಂಥದ್ದು. ಯಾರೋ ಏನೋ ಹೇಳ್ತಾರೆ, ಆ ಹೇಳಿದ ಮಾತುಗಳ ಕೇಳಿಸ್ಕೊಳ್ಳೋದು ಕೂಗಾಡ್ತಕ್ಕಂಥದ್ದು ಸಮಂಜಸವೇ ಅಲ್ಲ ಈ ದಿನ. ಮೌನಕ್ಕೆ ಶರಣಾದರೆ ಏನು ಅಂತ ನಿಮಗೆ ಇವತ್ತು ಅರ್ಥ ಆಗ್ತಕ್ಕಂತಹದ್ದು. ನಿಮ್ಮ ಬಂಧು ಬಾಂಧವರ ಮಕ್ಕಳು ಯಾರು ಸಣ್ಣ ಸಣ್ಣ ಮಕ್ಕಳಿದ್ದರೆ ಅವ್ರಿಗೇನಾದರೂ ಆಟಿಕೆ ವಸ್ತುಗಳನ್ನು ಇವತ್ತು ಕೊಡಿಸೋದು, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬೆಳ್ಳಿ ಹುಡುದಾರ ಬರುತ್ತೆ ಮಕ್ಕಳಿಗೆ, ಅದನ್ನು ಸಿಂಹರಾಶಿಯವರು ಈ ದಿನ ಕೊಟ್ಟು ನೋಡಿ. ಅಮಾವಾಸ್ಯೆಯಲ್ಲಿ ಹೇಗಿದ್ದರೂ ಪಿತೃದೇವತೆಗಳನ್ನು ನೀವು ಸ್ಮರಣೆ ಮಾಡ್ತೀರಿ, ಇವತ್ತು ಬೆಳ್ಳಿಯನ್ನು ಕೂಡ ದಾನ ಮಾಡಿ ನೋಡಿ. ನಿಮ್ಮದಾಗಿರ್ತಕ್ಕಂತಹ ಬದುಕಿಗೆ ಅದೇ ಆ ಬಳ್ಳಿಯೇ ದಾರಿ ಆಗ್ತಕ್ಕಂಥದ್ದು, ವಿಶೇಷ ಫಲವನ್ನು ಕಾಣುತ್ತೀರಿ.